ನಮಸ್ಕಾರ ಭವಿಷ್ಯ ನೀವು ಮತ್ತು ನಾನು ವಿ ತಾರೆವರ್ಧನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನವೀರ್ ಸಗರ್ನಾಳ್ ಹತ್ತನೇ ತಾರೀಕಿನಂದು ಜನಿಸಿದವರ ಭವಿಷ್ಯ ಹೇಗಿರುತ್ತೆ ಹೆಸರಿನಲ್ಲಿ ಎಂ ಇದ್ದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತಾ ಕಂಪನಿಗಳ ಹೆಸರಿನಲ್ಲಿ ಎಂ ಅಕ್ಷರವಿದ್ರೆ ಯಶಸ್ಸುದ್ದಕ್ಕೂತ ಈ ಎಲ್ಲದರ ಬಗ್ಗೆ ತಿಳಿಸಿಕೊಡೋಕೆ ಇವತ್ತೇ ಎಂದಿನಂತೆ ನಮ್ಮೊಂದಿಗೆ ಇದ್ದಾರೆ ಆರ್ಯವರ್ಧನ್ ಅವರು ಆರ್ಯವರ್ಧನರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತಾರೀಕು ಹತ್ತು ಈ ದಿನದಂದು ಜನಿಸಿದವರ ಭವಿಷ್ಯ ಸ್ಥಿತಿಗತಿ ಅವರ ವೈವಾಹಿಕ ಜೀವನ ಯಾವ ರೀತಿಯಾಗಿರುತ್ತೆ ಮತ್ತು ಇದಾದ ಬಳಿಕ ಎಂ ಅಕ್ಷರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ ಎಂ ಅಕ್ಷರದಲ್ಲಿ ಇರುವಂತಹ ಸಂಸ್ಥೆಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ಅವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ ನನಗೆ 26 ಅಕ್ಷರದಲ್ಲಿ ಬಹಳ ಇಷ್ಟವಾದ ಎಂ ನಾನು ಬಹಳ ಆಸೆ ಇದೆ ಎಸ್ಸನ್ನು ಇಟ್ಕೋಬೇಕು ಅಂತ ಅದು ನನ್ನ ಡೇಟ್ ಆಫ್ ಬರ್ತ್ ಆಗಲ್ಲ ನಾನು 5ನೇ ತಾರೀಕು ಹುಟ್ಟಿದ್ದೀನಿ 5ನೇ ತಾರೀಕು ಹುಟ್ಟಿದ ನಾನು ಎಂ ಇಂದ ನೇಮ್ ಸ್ಟಾರ್ಟ್ ಮಾಡಬಾರ್ದು ಎಂ ಇಂದ ಮತ್ತೆ ಡಿ ಇಂದ ನೇಮ್ ಸ್ಟಾರ್ಟ್ ಮಾಡಬಾರ್ದು ಅದಕ್ಕಾಗಿ ನಾನು ಇಡ್ನಲ್ಲ 5ನೇ ತಾರೀಕು ಹುಟ್ಟಿದವರೆಲ್ಲ ಎ ಇಂದ ನೇಮ್ ಬಂದ್ರೆ ತುಂಬಾ ಅದೃಷ್ಟ ಬರುತ್ತೆ ನನ್ನ ಹುಟ್ಟ ಹೆಸರು ಕೂಡ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ನಾನು ಅದನ್ನು ಇಡ್ನಲ್ಲ ಆಮೇಲೆ ನನ್ನ ಹುಟ್ಟ ಹೆಸರು ನಮ್ಮ ತಂದೆ ತಾಯಿ ಬೇರೆ ಇಟ್ಟಿದ್ರು ನಾನು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ನನ್ನ ಹೆಸರನ್ನ ಎಲ್ಲ ಕರೆಕ್ಟ್ ಆಗಿ ಮಾಡಿ ನನ್ನ ನೇಮ್ ನಂಬರ್ ಇಟ್ಕೊಂಡೆ ಏನಿಟ್ಟಿದ್ರು ತಂದೆಯವರು ನನ್ನ ಹೆಸರನ್ನ ವರದರಾಜ್ ಅಂತ ಇಟ್ಟಿದ್ರು ವರದರಾಜ್ ನೀವು ಅದನ್ನ ಆರ್ಯವರ್ಧನ್ ಅಂತ ಮಾಡ್ಕೊಂಡ್ರಿ ಅಂದ್ರೆ ಎ ಅಂತ ಎಲ್ಲಿ ಸ್ಟಾರ್ಟ್ ಆಗಬೇಕು ಅಂತ ಹೌದು ಹೌದು ನಂದು ಜೆ ಎಂಡ್ ಆಗ್ತಿತ್ತು ನಂದು ಜೂನ ಎಂಡ್ ಆಗಿತ್ತು ಓಕೆ ಆಮೇಲೆ ಎನ್ ಸೇರಿಸ್ತೆ ಎನ್ ಯಾರ ಹೆಸರಲ್ಲಿ ಎಂಡ್ ಆಗುತ್ತೋ ಅವರೆಲ್ಲ ತುಂಬಾ ರಾಜೋಗ ಬರುತ್ತೆ ಅಮಿತಾಬ್ ಬಚ್ಚನ್ ಈರಪ್ಪನ್ ದರ್ಶನ್ ಈ ಎನ್ ಅರ್ಜುನ್ ಈ ಎನ್ ಎಂಡ್ ಆಗುತ್ತಲ್ಲ ಇಪ್ರೀತ ರಾಜೋಗ ಬರುತ್ತೆ ಎನ್ ಅಲ್ಲಿ ಎಂಡ್ ಆದ್ರೆ ಇದು ಎನ್ ಬಗ್ಗೆ ಬಂದಾಗ ಮಾತಾಡ್ತೀನಿ ರಾಜೋಗ ಬಂದಿದೆ ತಮಗೆ ನಂಗೆ ತುಂಬಾ ಸಂತೋಷ ಆಯ್ತು ನನಗೆ ದೇವರು ಈ ಸ್ಥಾನ ಕೊಟ್ಟರೆ ಇದನ್ನ ಉಳಿಸಿಕೊಂಡ್ರೆ ಸಾಕಾಯ್ತು ನನ್ನ ಅಭಿಮಾನಿಗಳಿಗೆಲ್ಲ ಒಂದು ಒಳ್ಳೆ ಉತ್ತರ ಕೊಟ್ಟರೆ ಸಾಕಾಯ್ತು ಆಮೇಲೆ ಇವತ್ತಿನ ಡೇಟ್ ಬಗ್ಗೆ ಎಷ್ಟು ಹೇಳಿದ್ರು ಸಲ್ಲ ಅಷ್ಟೊಂದು ಸಬ್ಜೆಕ್ಟ್ ಇದೆ ಆಮೇಲೆ ಇವತ್ತಿಗಿಂತ ಇನ್ನೊಂದು ಇವತ್ತು ನಕ್ಷತ್ರ ರೇವತಿ ನಕ್ಷತ್ರ ನಾಲ್ಕನೇ ಪಾದ ಇವಾಗ ನಾಲ್ಕುವರೆಗೆ ನಾಲ್ಕನೇ ಪಾದದಲ್ಲಿದೆ ನಾಲ್ಕನೇ ಪಾದ ರೇವತಿ ನಕ್ಷತ್ರ ಅಂದ್ರೆ ನಕ್ಷತ್ರಾಧಿಪತಿ ಬಂದು ಬುಧಗ್ರಹ ಆಗಿರುತ್ತೆ ಬುಧಗ್ರಹ ಆಗಿರೋದ್ರಿಂದ ಆಮೇಲೆ ಇವತ್ತಿನ ನಕ್ಷತ್ರ ಯಾರ್ಯಾರಿಗೆ ಅದೃಷ್ಟ ತಂದು ಕೊಟ್ಟಿರ್ತೀವಿ ಅವನ ಹಳ್ಳಿಲಿ ಇರ್ಲಿ ಟೌನ್ ಅಲ್ಲಿ ಇರ್ಲಿ ಇಲ್ಲ ಫ್ಲೈಟ್ ಓಡಿಸ್ತಾ ಇರ್ಲಿ ಬಸ್ ಅಲ್ಲಿ ಇರ್ಲಿ ಎಲ್ಲೇ ಇರ್ಲಿ ಸೈಕಲ್ ಮೇಲೆ ಹೋಗ್ತಾ ಇಲ್ಲ ಅವನಿಗೆ ರಾಜಯೋಗ ಬರುತ್ತೆ ಇವತ್ತು ಇವತ್ತಿನ ರಾಜಯೋಗದ ಹುಟ್ಟಿರುವಂತ ನಕ್ಷತ್ರಗಳು ಯಾರು ಪುಷ್ಯ ನಕ್ಷತ್ರ ಅನುರಾಧ ಉತ್ತರ ಪದ ನಕ್ಷತ್ರದವರಿಗೆ ಇವತ್ತು ದುಡ್ಡು ಊಟ ತಿಂಡಿ ಬಟ್ಟೆ ಏನಾರು ಒಂದು ಖರೀದಿ ಮಾಡಿರ್ತಾರೆ ಯಾಕೆಂದ್ರೆ ಈ ನಕ್ಷತ್ರ ಇದು ಇವತ್ತು ರೇವತಿ ನಕ್ಷತ್ರ ಇವರಿಗೆ ಸಂಪತ್ ತಾರೆ ಆಗುತ್ತೆ ಈ ರೇವತಿ ನಕ್ಷತ್ರ ಹುಟ್ಟಿದವರಿಗೆಲ್ಲ ತೊಂದರೆ ಐತೆ ಇವತ್ತು ರೇವತಿ ನಕ್ಷತ್ರ ಹುಟ್ಟಿದವರಿಗೆ ಒಳ್ಳೇದಾಗಿರಲ್ಲ ಪಕ್ಕದ ನಕ್ಷತ್ರ ಪುಷ್ಯ ಅನುರಾಧ ಉತ್ತರ ಪದ ನಕ್ಷತ್ರ ಹುಟ್ಟಿದವರಿಗೆಲ್ಲ ಇವತ್ತು ತುಂಬಾ ಒಳ್ಳೆ ಸಂತೋಷವಾಗಿರ್ತಾರೆ ದುಡ್ಡು ಕಾಸಿನ ಅಭಿವೃದ್ಧಿ ಆಗಿರ್ತಾರೆ ಅವ್ರ ಲೈಫ್ ಲಾಂಗ್ ರೇವತಿ ನಕ್ಷತ್ರ ಬಂದಾಗ ಇಂಥ ದಿವಸ ಹುಟ್ಟಿದವರಿಗೆ ಅದೃಷ್ಟ ಬರುತ್ತೆ ಆಮೇಲೆ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರ ಹುಟ್ಟಿದವರಿಗೆ ಇವತ್ತು ರೇವತಿ ನಕ್ಷತ್ರ ಸಾಧಕ ತಾರೆ ರೇವತಿ ನಕ್ಷತ್ರ ಒಂದೇ ಅಲ್ಲ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಈ ಮೂರಕ್ಕೂ ಅಧಿಪತಿನ ಬುಧಗ್ರಹ ಆಗಿರೋದ್ರಿಂದ ಈ ನಕ್ಷತ್ರ ಇದು ಸಾಧಕ ತಾರೆ ನೋಡಿ ಯಾರು ಕೋರ್ಟು ಕಚೇರಿ ಏನಾರು ಒದ್ದಾಡ್ತಾ ಇದ್ರೆ ಜಮೀನ್ ಪ್ರಾಬ್ಲಮ್ ಎಲ್ಲ ಇದ್ರೆ ನೀವು ಇಂಥ ನಕ್ಷತ್ರ ಹುಟ್ಟರವನ್ನ ಇಟ್ಕೋಬೇಕು ಯಾರು ರೋಹಿಣಿ ಅಸ್ತ ಶ್ರವಣ ನಕ್ಷತ್ರ ಇಂಥ ಲಾಯರ್ ಹುಟ್ಟರವನಿಗೆ ಕೇಸ್ ಕೊಟ್ರೆ ಯಾವುದೇ ಕಾರಣಕ್ಕೂ ನಿಮ್ ಕೇಸ್ ನಿಮ್ ಕಡೆ ಆಗುತ್ತೆ ಮತ್ತೆ ಯಾವ್ದಾದ್ರು ಪೇಪರ್ ಒಂದು ಮ್ಯೂಟೇಷನ್ ಪಾಣಿನೋ ಏನೋ ಬೇಕು ಹಳ್ಳಿ ಜನತೆಗೆ ಇಂತ ನಕ್ಷತ್ರ ಹುಟ್ಟಿರೋನ ನೀವೇನಾದ್ರು ಫ್ರೆಂಡ್ ಮಾಡ್ಕೊಬಿಟ್ರೆ ಪಟ್ಟಂತ ನಿಮ್ ಕೆಲಸ ಮಾಡ್ಕೊಡ್ತಾರೆ ಸರ್ ತಾವು ಒಂದ್ ಮಾತು ಹೇಳಿದ್ರಿ ಕೋರ್ಟ್ ಅಲ್ಲಿ ಗೆಲ್ಲಬೇಕು ಅಂತಂದ್ರೆ ಲಾಯರ್ ನಕ್ಷತ್ರವನ್ನು ಕೂಡ ವಿಚಾರಿಸ್ತಾರೆ ಹೌದು ಸರ್ ಇದು ಹೆಂಗ್ ಸಾಧ್ಯ ಸರ್ ಲಾಯರ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ತಾವು ಯಾವ ಯಾವ ಕೇಸ್ಗಳಲ್ಲಿ ಗೆದ್ದಿರಿ ಅಂತ ನಾವು ಸ್ಟಡಿ ಮಾಡಬಹುದು ನಿಮ್ಮ ನಕ್ಷತ್ರ ಯಾವ್ದು ಅಂತ ಹೋಗಿ ಕೇಳಿ ಕೊಡಕ್ ಆಗುತ್ತಾ ಅಂತ ನೋಡಿ ಇಡೀ ಕರ್ನಾಟಕ ಜನತೆ ಗೊತ್ತು ನಿಮ್ಗೂ ಗೊತ್ತು ಎರಡಕ್ಕೂ ಒಂಬತ್ತಕ್ಕೂ ಆಗಲ್ಲ ಅಂತ ಗೊತ್ತೇ ಗೊತ್ತಿಲ್ಲ ಸರ್ ನಿಮ್ಗೆ ವಾದ ಮಾಡಿದೀನಿ ನಾವು ನಿನ್ನೆ ಡೇಟ್ ಎಷ್ಟು ಸರ್ ನಿನ್ನೆ ಒಂಬತ್ತು ಒಂಬತ್ತು ನಿನ್ನೆ ಬೆಂಗಳೂರು ಮ್ಯಾಚ್ ಆಡ್ತಿದ್ದಾನೆ ಬೆಂಗಳೂರಲ್ಲಿ ವಿರಾಟ್ ಕೊಹ್ಲಿ ಏನ್ ಹಾಕಿದ ನಂಬರ್ 18 ನಂಬರ್ ಅವನ್ ಹುಟ್ಟರ ಡೇಟ್ ಆಫ್ ಬರ್ತ್ 5 ಅದು ಬೇಡ ಸಂಘಕಾರ ಹುಟ್ಟರದ 2ನೇ ತಾರೀಕು ನಿನ್ನೆ ಅವನ್ ಹಾಕಿದ ನಂಬರ್ 11 ನಾನು ನಿಮ್ ಪ್ರೋಗ್ರಾಮ್ ಮುಗಿದ್ಮೇಲೆ ಅಲ್ಲಿ ಒಳಗಡೆ ಕೇಳಿದ್ರು 270 ಹೊಡಿತಾರ್ರಿ ಅಂದೆ ನಾನು 270 ಹೊಡಿಲಿ ಅವರು ಹೊಡಿತಾರೆ ಅಂತ ಹೇಳಿದೆ ಯಾಕೆ ಹೇಳಿದ್ರು ಯಾಕೆ 2ನೇ ತಾರೀಕು ಅವ್ನು 9ನೇ ತಾರೀಕು ಗೆಲ್ಲಲ್ಲ ಇದೇ ಕಾರಣ ಸರ್ ಜ್ಯೋತಿಷ ಇದೆಯಲ್ಲ ಸರ್ ನಂಬರ್ ಮತ್ತೆ ನಕ್ಷತ್ರ ರಾಶಿ ಕುಂಡ್ಲಿ ಯಾರು ಚೆನ್ನಾಗಿ ಕಲಿತಾರೋ ಅವ್ರ ಜೀವನ ಕನ್ನಡಿ ಕಣ್ಣಂಗ್ ಕಾಣತ್ತೆ ಕನ್ನಡಿ ಟಿವಿನೇ ನೋಡಬೇಕಲ್ಲ ಟಿವಿ ಇದೇ ತರದ ನ್ಯೂಸ್ ಬರುತ್ತೆ ಅಂತ ಹೇಳ್ಬೋದು ಟಿವಿ ನೋಡ್ಬಿಟ್ಟು ಅರ್ಧ ಗಂಟೆ ವೇಸ್ಟ್ ಮಾಡೋದು ಬೇಕಾಗಿಲ್ಲ ಇದೇ ತರದ ನ್ಯೂಸ್ ಇವತ್ತು ಇದೇ ಬರುತ್ತೆ ಇವತ್ತಿನ ಇದೇ ಅಂತ ನಾನು ಹೇಳಿದ ನಂಬರ್ ನೋಡಿ ಏಪ್ರಿಲ್ ತಿಂಗಳು ಬಹಳ ಡೇಂಜರ್ ಅಂತ ಹೇಳ್ತಾ ಇದ್ದೀನಿ
ಎಂತೆಂತ ದುರ್ಘಟನೆಗಳು ನಡೀತಾವ ನೋಡಿ. ಇದು 30 ವರ್ಷಕ್ಕೊಂದ್ಸರಿ ಈ ತರ ಹಿಂಗ ಆಗುತ್ತೆ ಅಂತ ಹೇಳಿದ್ದೆ. ಏನಕ್ಕೆ ಇದೇ ನಂಬರ್ ಕ್ರಿಕೆಟ್ ಸೋಲ್ತಾರೆ, ಈ ನಂಬರ್ ಗೆಲ್ತಾರೆ ಅಂತ ನಿಖರವಾಗಿ ಹೇಳ್ಬೋದಲ್ಲ, ಎರಡು ಮಾತಿಲ್ಲ. ಒಂದು ತಿಂಗಳು ಕರೆಕ್ಟ್ ಫಾಲೋ ಮಾಡ್ಬೋದು ಕ್ರಿಕೆಟ್ ನ, ಪಕ್ಕದ ಮನೆ ಜ್ಯೋತಿಷ ಹೇಳ್ಬೋದು, ನಮ್ ಜ್ಯೋತಿಷ ಅಲ್ಲ ಅವನ ಮನೆ ಜ್ಯೋತಿಷ ಹೇಳ್ಬೋದು ನೋಡಿ. ಈ 27 ನಕ್ಷತ್ರ ಒಬ್ಬ ಮನುಷ್ಯನ ಏನ್ ಮಾಡುತ್ತೆ ಅಂತ ಅದಿರ್ಲಿ ನೋಡಿ. 2-9 ಇದೇ ಸಾಕ್ಷಿ ಕೊಟ್ಟದ್ದು. ಇಂತ ಡೇಟ್ 100 ಸರಿ ಮ್ಯಾಚ್ ನಡೀಲಿ 90 ಸರಿ ಸೋತಿರ್ತಾರೆ, 90% ಯಾರು ಗೆಲ್ಸ್ಬೋದು ಪಕ್ತರು, ಆದ್ರೆ 90% ಸೋತೇ ಸೋಲ್ತಾರೆ ಈ ನಂಬರ್ ಅಲ್ಲಿ. ಈ ನಂಬರ್ ಈ ನಂಬರ್ ಈ ನಂಬರ್ ಗೆಲ್ಲುತ್ತೆ. ಆಮೇಲೆ ಈ ನಕ್ಷತ್ರದ ಬಗ್ಗೆ ಹೇಳಿದೆ. ಇವತ್ತು ಡೇಟ್ ಮತ್ತೆ ಮಾ ನಕ್ಷತ್ರ ನಾನ್ ಬಹಳ ಇಷ್ಟ ಬಿಡಂತ ಲೆಟ್ರು. ಮಾ ನಕ್ಷತ್ರ ತುಂಬಾ ಜಗತ್ತಲ್ಲಿ ಉನ್ನತ ವ್ಯಕ್ತಿ ಆಗಿರೋದು. 4 ಮಾನಕ್ಕೆ ನಾನು ಬಹಳ ಹೆದರ್ತೀನಿ. 4 ಇದಾವೆ ಅವು, ಏನಾಕಲ್ಲ ವ್ಯಕ್ತಿ ಮತ್ತೆ ಜಾತಿಲಿ ಎಲ್ಲಾ ಸೇರ್ತಾವು. ಮಾ 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 ನಕ್ಷತ್ರ 4 ಮಾ ಇದಾವೆ ಅದು ಹೇಳಕ್ಕಾಗಲ್ಲ. 4 ಮಾಗ್ ಬಹಳ ಬುದ್ಧಿ ಜಾಸ್ತಿ, ಜಾತಿಲಾಗಿರ್ಬೋದು ಮನುಷ್ಯನಲ್ಲಾಗಿರ್ಬೋದು ಹೆಸರಲ್ಲಾಗಿರ್ಬೋದು. ಮತ್ತೆ ಇದು ಯಾನಕ್ಕೆ ಮಾ ನಕ್ಷತ್ರಕ್ಕೆ ಇಷ್ಟೊಂದು ಪವರ್ ಇದೆ? ಮಾ ನಕ್ಷತ್ರ ಯಾರ್ಯಾರು ಇಟ್ಕೊಂಡು ಅದೃಷ್ಟ ಬರುತ್ತೆ, ಎಲ್ಲರಿಗೂ ಅದೃಷ್ಟ ಬರಲ್ಲ. ಮಾ ನಕ್ಷತ್ರ ಯಾರ್ಯಾರು ಇಟ್ಕೊಂಡು ಅದೃಷ್ಟ ಬರುತ್ತೆ, ಇದನ್ನು ಉಲ್ಟಾ ಇಟ್ಕೊಂಡು ತೊಂದರೆ ಬೀಳ್ತಾರೆ. ಮಾನೆ ಜಗತ್ತಲ್ಲಿ ತುಂಬಾ ಪವರ್ಫುಲ್ ಲೆಟರ್, 26 ಅಕ್ಷರದಲ್ಲಿ. ನಮ್ಮ ಪ್ರಧಾನಿಯವರ ಹೆಸರು ಮಾದಲ್ಲೇ ಸ್ಟಾರ್ಟ್ ಆಗುತ್ತೆ, ಮನಮೋಹನ್ ಸಿಂಗ್ ಅಷ್ಟೇನಾ? ಅದೊಂದೇ ನಿಮ್ಗೆ ಗೊತ್ತಿರೋದು, ಇನ್ಯಾವ್ರಿಗೆ ಗೊತ್ತಿದೆ ಹೇಳಿ ಸರ್. ಅಲ್ಲ ಇಲ್ಲ, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ನೀವು ಮಹೇಂದ್ರ ಸಿಂಗ್ ಧೋನಿ ಗೊತ್ತಿಲ್ವಾ ಸರ್? ಮಹೇಂದ್ರ ಸಿಂಗ್ ಧೋನಿ ಆಮೇಲೆ ಇಷ್ಟು ಕೋಟಿ ಕೇರಳದಲ್ಲಿ ದೇವಸ್ಥಾನದಲ್ಲಿ ದುಡ್ಡು ಬಂತು. ಮಹೇಶ್ ಭೂಪತಿ ಅಲ್ಲ, ಹೌದು ಮಹೇಶ್ ಭೂಪತಿ. ಆಮೇಲೆ ಇಷ್ಟೊಂದು ಕೋಟಿ ದುಡ್ಡು ಸಿಕ್ತು ದೇವಸ್ಥಾನದಲ್ಲಿ ಅಂತ ಹೇಳಿಲ್ಲ, ಅದು ಇಟ್ಬಿಟ್ಟಿದ್ದೋಗಿದ್ದ ಯಾರು? ಅಷ್ಟು ಕೋಟಿ ದುಡ್ಡು ಇಟ್ಟೋಗಿದ್ದಾರು ಮಾರ್ತಾಂಡ ವರ್ಮ ಅಲ್ವಾ? ಅವನು ಮಾರ್ತಾಂಡ ವರ್ಮನ ಅವ್ರ ಹೆಸರು, ಮಾಯಿಂದಲೇ ಬರುತ್ತೆ. ಅವರೇ ಇಷ್ಟು ಕೋಟಿ ಇಟ್ಟೋಗಿದ್ದ ರಾಜ. ಆಮೇಲೆ ಮಾ ಮುಂಗಾರು ಮಳೆ ಇಷ್ಟೊಂದು ದುಡ್ಡು ಬಂತು ಕರ್ನಾಟಕದಲ್ಲಿ, ಇಷ್ಟೊಂದು ಸಕ್ಸಸ್ ಕಾಣ್ತಲ್ಲ ಸಿನಿಮಾಗೆ, ಅದು ಕೂಡ 29ನೇ ತಾರೀಕು ರಿಲೀಸ್ ಆಗಿದೆ ಸಿನಿಮಾ. ಯಾಕೆ ಇದೊಂದು ಮಾಗ್ ಇಷ್ಟೊಂದು ಪವರ್? ಆ ಮಾ ಆದ್ಮೇಲೆ ಇನ್ನೊಂದ್ ಮಾ ಸಕ್ಕ ದುಡ್ಡು ಮಾಡುತ್ತೆ, ಯಾವ್ದು ಗೊತ್ತಾ ಸರ್? ಮಗಧೀರ. ಮಗಧೀರ ಚಿತ್ರ ಅದು 31ನೇ ತಾರೀಕು ರಿಲೀಸ್ ಆಗಿದ್ದು. ಅವ್ನು ರಾಮಚರಣ್ 27ನೇ ತಾರೀಕು ಕೊಟ್ಟಿರೋದು, ಅವ್ರ ತಂದೆ 22ನೇ ತಾರೀಕು ಕೊಟ್ಟಿರೋದು, ಎಸ್ ಎಸ್ ರಾಜಮೌಳಿ ಅವರು ಕೂಡ ಡಬಲ್ ಎಸ್ ಬರುತ್ತೆ, ಮತ್ತೆ ಗಣೇಶ್ 22ನೇ ತಾರೀಕು ಕೊಟ್ಟಿರೋದು. ನೋಡಿ ಇವೆಲ್ಲವೂ ಮಾಗೆ ಇಷ್ಟೊಂದು ಪವರ್ ಇದೆಯಲ್ಲ, ಮಾನ 2ನೇ ತಾರೀಕು ಇಟ್ಕೋಬಾರ್ದು. ಮಂಜುನಾಥ್ ಅನ್ನೋ ಹೆಸರಾಗಿರುತ್ತೆ, ಮಂಜುನಾಥ್ ಅನ್ನೋ ಹೆಸರು ಚೆನ್ನಾಗಿದೆ ಅಂದ್ರೆ ಮಂಜಾ ಮಂಜಾ ಅಂದ್ರೆ ಅಷ್ಟೇ, ನಾವಿನ್ನೇನು ಹೇಳಕ್ಕಾಗಲ್ಲ ಅದ್ರ ಬಗ್ಗೆ. ಅದೇನು ಅಂತ ಏನಿಲ್ಲ, ಮಂಜನ್ ಕರೆದ್ರೆ ಇನ್ನದನ್ನ ಹೇಳಕ್ಕಲ್ಲ. ಮಾ ಬಗ್ಗೆ ಇಷ್ಟು ಹೇಳಕ್ ಸಾಲಲ್ಲ, ಮಾ ಯಾರ್ಯಾರು ಸ್ಟಾರ್ ತಂದ್ಕೊಡುತ್ತೆ ಅನ್ನೋದು ಮುಖ್ಯ ನೋಡಿ. 1ನೇ ತಾರೀಕು 10ನೇ ತಾರೀಕು 19ನೇ ತಾರೀಕು ಯಾರ್ಯಾರು ಹುಟ್ಟಿದ್ದಾರೆ, ಈ ಎಮ್ಮಿಂದ ಹೆಸರು ಇಡ್ನೇ ಇಟ್ಕೆಂದ್ರೆ ಅವನಿಗೆ ಎಂತ ಕಷ್ಟ ಬೇಕಾದ್ರೂ ನಿವಾರಣೆ ಆಗುತ್ತೆ. ಅದನ್ನ ಅವನ್ ಡೇಟ್ ಆಫ್ ಬರ್ತ್ ತಿಂಗಳು ವರ್ಷನ ಎಲ್ಲ ಕೌಂಟ್ ಮಾಡಿ, ಒಂದು ಡೇಟ್ಗೂ ಮತ್ತೆ ವರ್ಷಕ್ಕೂ ತಿಂಗಳಿಗೂ ಕೌಂಟ್ ಮಾಡಿ ಏನ್ ನಂಬರ್ ಬರುತ್ತೆ ನೋಡಿ. ಇವತ್ತು 2 ಬರುತ್ತೆ ಡೇಟ್ ಆಫ್ ಬರ್ತ್ ಕೊಡಿದ್ರೆ, 10-10-4-2013 ಕೊಟ್ಟರೆ 2 ಬರುತ್ತೆ. ಇದು ನಾನು ಅಮಾವಾಸ್ಯ ಅಮಾವಾಸ್ಯ ಅಂತ ಯಾವಾಗ್ಲೂ ಹೇಳ್ತೀನಿ, ಇವೆರಡು ಗ್ರಹ ಸೇರಿದ್ರೆ ಇದರಿಂದ ತೊಂದರೆಗಳಾಗ್ತವೆ. ಆಮೇಲೆ 2ನೇ ತಾರೀಕು 11ನೇ ತಾರೀಕು 20ನೇ ತಾರೀಕು 29ನೇ ತಾರೀಕು ಕೊಟ್ಟರೆ ಎಮ್ಮಿಂದ ನೇಮ್ ಇಟ್ಕೋಬಾರ್ದು. ಮತ್ತೆ 3ನೇ ತಾರೀಕು ಎಮ್ಮಿಂದ ನೇಮ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ರಜನಿಕಾಂತ್ 3ನೇ ತಾರೀಕು ಕೊಟ್ಟರೆ ಅಂದ್ರೆ 12ನೇ ತಾರೀಕು ಅವನಿಗೆ ಮಾಯಿಂದ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ ಮಾಯಿಂದ ರಜನಿಕಾಂತ್ ಅವರಿಗೆ. ಮತ್ತೆ ಶಿವರಾಜ್ ಕುಮಾರ್ಗೂ ಮಾಯಿಂದ ತುಂಬಾ ಸಕ್ಸಸ್ ಕೊಟ್ಟವೆ, ತುಂಬಾ ಸಕ್ಸಸ್ ಕೊಟ್ಟವೆ. ಮಾ ನಕ್ಷತ್ರದಲ್ಲಿ ತುಂಬಾ ಸಕ್ಸಸ್ ಕಂಡಿದ್ದಾರೆ ಅವರು ಇದು. ಆಮೇಲೆ 4ನೇ ತಾರೀಕುವರೆಗೆ ಪರವಾಗಿಲ್ಲ 4ನೇ ತಾರೀಕು. ಆಮೇಲೆ ಕ್ರಿಕೆಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಬೌಲರ್, ದೊಡ್ಡ ದೊಡ್ಡ ಪ್ಲೇಯರ್, ಮುತ್ತೈ ಮುರಳೀಧರನ್ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಮೆಗ್ರಾತ್ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಬೌಲರ್ ಹೆಂಗ್ ಹುಡ್ತಾರೆ? ಇವೆಲ್ಲ ರಾಕ್ಷಸ ಗಣ. ರಾಕ್ಷಸ ಗಣದಲ್ಲಿ ಇದು ಮೊದಲನೇ ಗಣ. ಈ ಗಣದಲ್ಲಿ ಹುಟ್ಟದಂತ ಹೆಸರನ್ನ ಇಟ್ಕೊಂಡಂತ ವ್ಯಕ್ತಿ ಅವನಿಂತ ಕಡು ಬಡವನಾಗಿ ಮ್ಯಾಕ್ ಬಂದ್ಬಿಡ್ಬೋದು. ಆದ್ರೆ ಇದನ್ನ ಯಾರು ಇಟ್ಕೋಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ, ಯಾರು ಇಟ್ಕೊಂಡ್ರಲ್ಲ. ಆಮೇಲೆ 5-4 ಆಯ್ತು. 5ನೇ ತಾರೀಕು ಕೊಟ್ಟರು ಯಾವ್ದೇ ಕಾರಣಕ್ಕೂ ಎಮ್ಮಿಂದ ನೇಮ್ ಬರಬಾರ್ದು. ಈ ರಾಹು ಗ್ರಹಕ್ಕೂ ಬುಧ ಗ್ರಹಕ್ಕೂ ಮ್ಯಾಚ್ ಆಗಲ್ಲ, ಈ ರಾಹು ಗ್ರಹಕ್ಕೂ ಬುಧ ಗ್ರಹಕ್ಕೂ ಮ್ಯಾಚ್ ಆಗಲ್ಲ. ಆಮೇಲೆ 6ನೇ ತಾರೀಕು ಎಮ್ಮಿಂದ ತುಂಬಾ ಸಕ್ಸಸ್ ಆಗ್ತಾರೆ. ರಾಜ್ಕುಮಾರ್ 6ನೇ ತಾರೀಕು ಕೊಟ್ಟರು, ಅವರು ಮುತ್ತು ರಾಜ್ಕುಮಾರ್ ಅಂತ ಅವ್ರ ಹೆಸರು ಕರಿತಾ ಇದ್ರು ನೋಡಿ. ಮಾ ನಕ್ಷತ್ರ ಸಖತ್ ಆಗಿರುತ್ತೆ. ಮುತ್ತುರಾಜ್ ಅಂತ ಇತ್ತು, ಅವ್ರು ಬದಲಾಯಿಸಿಕೊಂಡ್ಬಿಟ್ಟು ರಾಜ್ಕುಮಾರ್ ಅವರದು ರೆಕಾರ್ಡ್ ಅಲ್ಲಿ ಹಾಗೆ ಇತ್ತು, ಹೆಸರು ಮಾತ್ರ ಜನ ಕರಿತಾ ಇದ್ರು, ಅವ್ರ ಸೈನ್ ಎಲ್ಲ ಹಾಗೆ ಬರೋದು. ಆಮೇಲೆ ಮಾ ನಕ್ಷತ್ರ ಅವ್ರಿಗೆ ಮಯೂರ ತುಂಬಾ ಒಳ್ಳೆ ಸಿನಿಮಾ, ಯಾಕೆ ಇಷ್ಟೊಂದು ಸಕ್ಸಸ್ ತಂದು ಕೊಡ್ತು ಮಾ? ಆಮೇಲೆ 7ನೇ ತಾರೀಕುವರೆಗೆ 7 ಮಾಡಿಸಿದ ನೇಮ್ ಇದು. 7ನೇ ತಾರೀಕು 16ನೇ ತಾರೀಕು 25ನೇ ತಾರೀಕು ಯಾರು ಹುಟ್ಟಿದಾರೋ ಅವ್ರು, ಯಾವ ನಕ್ಷತ್ರ ಹುಟ್ಟಿರಲಿ, ಈ ನಂಬರ್ ಇಂದ ಒಂದು ಒಳ್ಳೆ ಕರೆಕ್ಟ್ ಆಗಿ ಪಿರಮಿಡ್ ನಂಬರ್ ಡೇಟ್ ಆಫ್ ಬರುತ್ತೆ, ಎಲ್ಲ ಕೌಂಟ್ ಮಾಡಿ ಒಳ್ಳೆ ನಂಬರ್ ಇಟ್ಕೊಬಿಟ್ರೆ ವಿಪರೀತ ರಾಜಯೋಗ ಬಂದ್ಬಿಡುತ್ತೆ. ವಿಪರೀತ ನೋಡಿ, ಮಹೇಂದ್ರ ಸಿಂಗ್ ಧೋನಿ 7ನೇ ತಾರೀಕು ಹುಟ್ಟಿರೋದು, ತುಂಬಾ ರಾಜಯೋಗ ಬರುತ್ತೆ ನೋಡಿ. ದರ್ಶನ್ 7ನೇ ತಾರೀಕು ಹುಟ್ಟಿರೋದು, ಮೆಜೆಸ್ಟಿಕ್ ಸೂಪರ್ ಡೂಪರ್ ಇಟ್ಟು ಕಲಾಸಿಪಳ್ಳೆ ಸಿನಿಮಾ, ಸಿನಿಮಾ ಎಸ್ ಇಟ್ಟಿದ ತಕ್ಷಣ ಎಲ್ಲ ಸೇಲ್ ಆಗಿತ್ತಂತೆ. ಕಲಾಸಿಪಳ್ಳೆ ಎಸ್ ಇಟ್ಟಿದಾಗ ಕಾ ನಕ್ಷತ್ರ ಸಖತ್ ಕೊಡುತ್ತೆ. ಮತ್ತೆ ಮಂಡ್ಯ ಅಂತ ಒಂದು ಅವ್ರ ಸಿನಿಮಾ ಟೈಟ್ ಇಡ್ತಾರೆ ಕೂಡ, ತುಂಬಾ ಸಕ್ಸಸ್ ತಂದು ಕೊಡ್ತಂತೆ. ಏನಕ್ಕೆ ಇದು? ಈ ಡೇಟ್ ಅಲ್ಲಿ ಹುಡ್ತಾರೆ, ಈ ಡೇಟ್ ಸಿನಿಮಾಗಳನ್ನ ಯಾಕೆ ಗೆಲ್ತವೆ? ಯಾಕೆ ಇವ್ರಿಗೆಲ್ಲ ಎ ಇಂದ ಗೆಲ್ಲಲ್ಲ 7ನೇ ತಾರೀಕು ಅವ್ರಿಗೆ? ಅದರಿಂದ ಒಂದು ಪಾಯಿಂಟ್.
ಆಮೇಲೆ 8ನೇ ತಾರೀಕು ಯಾವುದೇ ಕಾರಣಕ್ಕೂ ಈ ನೇಮ್ ಇಂದ ಸ್ಟಾರ್ಟ್ ಮಾಡಬಾರ್ದು. ಅವ್ರ ನಕ್ಷತ್ರದ ಸಿಂಹ ರಾಶಿ ಮಕ ನಕ್ಷತ್ರ ಹುಟ್ಟಿರಬಹುದು, ಆದ್ರೆ ಈ ಲೆಟರ್ ಇಡಬಾರ್ದು. ಈ ಲೆಟರ್ ಇಂದ ನೇಮ್ ಇಟ್ಟವರಿಗೆ ತುಂಬಾ ತೊಂದರೆ, ಸಂಸ್ಥೆ ನೇಮ್ಗಳಂತೂ ಇನ್ನೂ ತೊಂದರೆ ಹಾಕಿಬಿಡ್ತಾರೆ. 8ನೇ ತಾರೀಕು ಹುಟ್ಟಿರೋರು ಎಂ ಅನ್ನ ಫಾಲೋ ಮಾಡಬಾರ್ದು ನೋಡಿ. 4-8 ಆಗಬಾರ್ದು ಅಂತ ಹೇಳಿದ್ರೆ ನಿನ್ನೆ ಆಕ್ಸಿಡೆಂಟ್ ಆಯ್ತಲ್ಲ, ರೋಡ್ ನಂಬರ್ 4-8 ಅಂತ ನನಗೂ ಗೊತ್ತಿಲ್ಲ. ತಾರಾ ಮೇಡಮ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಗುರುಜಿ ನೀವು ಹೇಳಿದ ನಂಬರ್ ಇದೇ ಬಂತು ಅಂತ. ಬ್ರೇಕ್ ತಗೊಂಡ ನಂತರ ಚರ್ಚೆ ನಮ್ಮ ವೀಕ್ಷಕರೇ ಈಗ ಸ್ವಾಗತ. ವೀಕ್ಷಕರೇ, ಆರ್ಯವರ್ಧನ್ ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನಾಂಕದಂದು ಯಾರು ಹುಟ್ಟಿದ್ದಾರೆ ಮತ್ತು ಅವರ ವೈವಾಹಿಕ ಜೀವನ ಹೇಗೆ, ಅವರ ಸ್ಥಿತಿಗತಿ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವನ್ನು ನೀಡ್ತಾ ಇದ್ದಾರೆ. ಹಾಗೆ ಮಾ ಅನ್ನುವಂತ ಅಕ್ಷರ, ಎಂ ಅಕ್ಷರದ ಒಂದು ಸ್ಥಿತಿಗತಿ ಯಾವ ರೀತಿ ಆಗಿರುತ್ತೆ, ಆ ಹೆಸರಿನವರ ಒಂದು ಸ್ಥಿತಿಗತಿ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ. ಆರ್ಯವರ್ಧನ್ ಅವರೇ, ತಾವು ಮುಂದುವರೆಸಿ, ಎಂ ಅಕ್ಷರದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಮಾ ನಕ್ಷತ್ರ ಬಂದು ಸಿಂಹ ರಾಶಿ ಆಗುತ್ತೆ, ಮಕ ನಕ್ಷತ್ರ ರಾಕ್ಷಸ ಗಣ ಏನೋ ಅಂತ ಹೇಳ್ತಾ ಇದ್ರಿ. ಹೌದೌದು, ರಾಕ್ಷಸ ಗಣ ಇದು ಮಾ ನಕ್ಷತ್ರ. ಆಮೇಲೆ ಈ ನಕ್ಷತ್ರದಲ್ಲಿ ಹೆಸರಿರೋದಂತಲ್ಲ, ಈ ಹೆಸರಿಗೆ ಪವರ್. ನಕ್ಷತ್ರ ನೇಮ್ ಏನಲ್ಲ ನೋಡಿ, ಬ್ರಿಟಿಷ್ ನರಲ್ಲ ನೆಂಬದೇ ಇಲ್ಲ, ಈ ನಕ್ಷತ್ರ ಗೊತ್ತೇ ಇಲ್ಲ ಅವ್ರ ಲೆಟ್ಟು ನೇಮ್ ನಂಬರ್. ಆಮೇಲೆ ನಮ್ ಹಿಂದುಲೇ ಎಂ ಇಂದ ಬಹಳ ಕಮ್ಮಿ ಹೆಸರು, ಇನ್ ಬೇರೆ ಮತದಲ್ಲಿ ಜಾಸ್ತಿ ಬರ್ತವೆ ಎಂ ಅಕ್ಷರಗಳಲ್ಲಿ. ಎಂ ಬಹಳ ಪವರ್ಫುಲ್ ಲೆಟರ್. ನಾನು 26 ಅಕ್ಷರದಲ್ಲಿ ಆ ಲೆಟರ್ ನಮಸ್ಕಾರ ಮಾಡ್ತೀನಿ, ಅಷ್ಟು ರಾಜಯೋಗ ನಂಬರ್ ಅದು. ಆ ನಂಬರ್ ಯಾರಿಗೆ ಆಗುತ್ತೆ ಅನ್ನೋದು ಮುಖ್ಯ, ಎಲ್ಲರಿಗೂ ಆಗಿ ಬರಕಲ್ಲ. ಈ ನಂಬರ್ಲಿ ಅಂತ ಇರೋಂತ ವ್ಯಕ್ತಿ 1ನೇ ತಾರೀಕು ಕೊಟ್ಟರು, 19ನೇ ತಾರೀಕು ಕೊಟ್ಟರು ಅಂತ ಈ ನಂಬರ್ ಇಟ್ಕೊಬಿಟ್ರಿ, ನೇಮ್ ಇಂದ ಸ್ಟಾರ್ಟ್ ಮಾಡ್ಬಿಟ್ರೆ ಅವನೆಂತ ಕಡು ಬಡವನಾಗಿರೋ ಕೂಡ ಮ್ಯಾಕ್ ಬಂದ್ಬಿಡ್ತಾನೆ, ಕಡು ಬಡವನಾಗಿರ್ಬೋದು ಇಂಪ್ರೂವ್ಮೆಂಟ್ ಆಗ್ತಾನೆ. ಸರ್, ಯಾವುದೇ ದಿನಾಂಕದಂದು ಹುಟ್ಟಿದವರು ಎಂಬಲ್ಲಿ ಹೆಸರು ಇಟ್ಕೋಬಹುದಾ? ಇಲ್ಲ, 4ನೇ ತಾರೀಕು ಇಟ್ಕೋಬಹುದು, 2 ಮತ್ತೆ 8ನೇ ತಾರೀಕು ಹುಟ್ಟರು ಯಾವ್ದೇ ಕಾರಣಕ್ಕಾಗಲ್ಲ, ಮತ್ತೆ 5ನೇ ತಾರೀಕು ಎಂ ಇಂದ ನೇಮ್ ಬಂದವರು ಅವ್ರ ಇಂಪ್ರೂವ್ಮೆಂಟ್ ಆಗಿರಕಲ್ಲ, ಅವ್ರ ಹಳ್ಳಿಯಲ್ಲಿ ಇರ್ಬೋದು ಇಲ್ಲ ಸಿಟಿಲೇ ಇರ್ಬೋದು, ಒಂದಕ್ಕೊಂದು ಗೊಂದಲಗಳಾಗ್ತಿರ್ತವೆ. ಆಮೇಲೆ ಇನ್ನೊಂದು ಒಳ್ಳೆ ವಿಷಯ, ಯಾರ್ಯಾರ ಮನೇಲಿ ವೈವಾಹಿಕ ಜೀವನ ತುಂಬಾ ಕೆಟ್ಟು ಹದಗೆಟ್ಟಿರುತ್ತೋ ಅಂತವ್ರ ಮನೆ ಜೀವನ ಸೆರ್ ಮಾಡ್ಕೋಬೇಕಂದ್ರೆ 7ನೇ ಮನೆಗೆ ಸಪ್ತಮಾಧಿಪತಿಗೂ ನೇಮ್ ಕರೆಕ್ಟ್ ಆಗಿ ಇಟ್ಕೋಬಿಟ್ರೆ ಗಂಡ ಹೆಂಡತಿ ಜಗಳಗಳು ಕಮ್ಮಿ ಆಗ್ಬಿಡ್ತವೆ, ಆಮೇಲೆ ಹೊಂದಾಣಿಕೆ ಜಾಸ್ತಿ ಆಗುತ್ತೆ. ಇದು ನಾನು ತುಂಬಾ ನಾನು ಕೊಟ್ಟು ಸಕ್ಸಸ್ ನೋಡಿದೀನಿ, ಗಂಡ ಹೆಂಡತಿಗಳು ಜಗಳಾಗ್ತಾ ಇರುತ್ತೆ. ಇವಾಗ ಮದುವೆಗೆ ಹೆಂಗೆ ಹೊಂದಾಣಿಕೆ ಆಗ್ತಾರೆ ಅಂತ ಹೆಸರು ಚೇಂಜ್ ಮಾಡ್ತಾರೆ, ಹಂಗೆ ಇಬ್ರು ಗಂಡ ಹೆಂಡತಿ ಜಗಳಾಡೋದು ಕೂಡ ನೇಮ್ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಸರಿ. ಮದುವೆಗೂ ಮುನ್ನಾನೆ ಹೆಂಡತಿ ಚೇಂಜ್ ನೇಮ್ ಅನ್ನು ಚೇಂಜ್ ಮಾಡೋದು ನಾವು ಸಾಕಷ್ಟು ಕೇಳಿದೀವಿ, ಆದ್ರೆ ಗಂಡನ ಹೆಸರು ಆಗ್ಬರ್ತಿದ್ರೆ ಚೇಂಜ್ ಮಾಡ್ಬೇಕಾಗತ್ತಾ ಹೇಗೆ? ನೋಡಿ, ಇಬ್ರಿಗೂ ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿರೋ ನೇಮ್ ನಂಬರ್ ನ ಹೆಂಡತಿ ಆಗೋ ಹೆಸರು ಎಲ್ಲ ಕರೆಕ್ಟ್ ಆಗಿರುತ್ತೆ. ಹೌದಾ? ಬಟ್ ಅವಳಿಗೆ ಇವನ್ ಇಷ್ಟ ಆಗಿರ್ತಾನೆ, ಅವನ ಹೆಸರು ಮಾತ್ರ. ನಾನು ಇವತ್ತರೆಗೂ ಒಂದ್ ಮಾತು ಹೇಳ್ತೀನಿ, 6ನೇ ಮನೆಗೆ ಹೆಸರಿದ್ದು 8ನೇ ಮನೆ ಹುಡುಗಿಯಾಗಿ, 8ನೇ ಮನೆ ಹೆಸರಾಗಿ, 6ನೇ ಮನೆ ಇವರು ನೋಡಿ, ವೃಷಭ ರಾಶಿ ಹುಡುಗಿಯಾಗಿ ತುಲಾ ರಾಶಿಯಲ್ಲಿ ಇರೋಂತ ಹುಡುಗಿ ಆದ್ರೆ ಹುಡುಗ ಹುಡುಗಿ ಈ ಹೆಸರುಗಳು ಆಗ್ಬರಕಲ್ಲ ಒಬ್ರಿಗೊಬ್ರಿಗೆ. ನೋಡಿ, ಮೊನ್ನೆ ವಿ ಎನ್ ಅಕ್ಷರ ರಾಕ್ಲೈನ್ ವೆಂಕಟೇಶ್ ತುಲಾ ರಾಶಿ, ಅವ್ರ ಡೇಟ್ ಆಫ್ ಬರ್ತ್ 24ನೇ ತಾರೀಕು, ನನ್ನ ಮೆಸೇಜ್ ಇದೆ ಅವ್ರದ್ದು. ಅವ್ರು 24ನೇ ತಾರೀಕು ನೋಡಿ ತುಲಾ ರಾಶಿ ರಾ ನಕ್ಷತ್ರ, ಅವ್ನು ವಿ ಎನ್ ಅಕ್ಷರ ಹುಡುಗ ಅದೇನೋ ಮೆಸೇಜ್ ಕಳಿಸಿದ್ರಂತ ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ ಫೇಸ್ಬುಕ್. ಹೌದು, ಇದೆಲ್ಲ 6ನೇ ಮನೆಗೂ 8ನೇ ಮನೆಗೂ ಸಂಬಂಧ ಕೆಟ್ಟ ಹೆಸರು ಬರುತ್ತೆ. ನಾನು 8ನೇ ಮನೆ ದೇಶ 6ನೇ ಮನೆ ದೇಶ ನಡೀಬಾರ್ದಂತ ಇದೆಲ್ಲ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ. ಆಮೇಲೆ ಇವತ್ತಿನ ಸಬ್ಜೆಕ್ಟ್ ಮಾತ್ರ ಸಾಕಾಗಲ್ಲ, ಇನ್ನೊಬ್ಬರು ಸಬ್ಜೆಕ್ಟ್ ನಾವು ಮಾತಾಡೋಣ. ರೆಡಿ ಮಾತಾಡೋಣ. ಬೆಂಗಳೂರಿಂದ ಕನಕ ಕುಮಾರ್ ಎಂಬುವರು ಫೋನ್ ಮಾಡಿದ್ದಾರೆ. ಕನಕ ಕುಮಾರ್ ಅವರೇ, ತಾವು ಯಾರ ಬಗ್ಗೆ ಕೇಳಬೇಕಾಗಿದೆ? ಕುಮಾರ್, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ನಮ್ ಡೇಟ್ ಆಫ್ ಬರ್ತ್ ಹೇಳಿ ದಯವಿಟ್ಟು ಹೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಕಡಿಮೆ ಮಾಡಿ, ಇಲ್ಲ ಅಂದ್ರೆ ನೀವು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ. ನಮ್ಮ ಬ್ರದರ್ ಬಗ್ಗೆ ಮಾತಾಡಬೇಕಾಗಿತ್ತು. ನಿಮ್ ಬ್ರದರ್ ಹೆಸರು ಹೇಳಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ರಾಮಚಂದ್ರ ಅಂತ ಸರ್. ಓಕೆ, ರಾಮಚಂದ್ರ. ಓಕೆ, 5, 5, 12, 68. ಏನ್ ಕೇಳ್ಬೇಕು ಅನ್ಕೊಂಡಿದ್ರಿ ಅವ್ರ ಬಗ್ಗೆ? ಅದೇ ಅವ್ರ ಫ್ಯೂಚರ್ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಾಯ್ತು. ಏನ್ ಮಾಡ್ತಾ ಇದಾರೆ ಅವರು? ನಾವು ಇವಾಗ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀವಿ ಸರ್. ನಮ್ಮನ್ನ ರಿಯಲ್ ಎಸ್ಟೇಟಾ? ಹೌದು ಸರ್. ಚೆನ್ನಾಗಿ ಇರ್ತೀರಿ ಹಂಗಂದ್ರೆ. ಅವ್ರಿಗೆ ಕೊಡಿ ಸರ್, ಅವ್ರ ಪಕ್ಕದಲ್ಲಿ ಇದಾರಾ? ಕೊಡಿ 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 ಅವ್ರಿಗೆ ಕೊಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಮಾತಾಡಿ ಸರ್, ನೀವೇ ಮಾತಾಡಿ ಸರ್. 5, 12, 1968. ಓ, ನಮ್ದೇ ಡೇಟ್ ಆಫ್ ಬರ್ತ್ ಹೇಳಿ. 5 and 5 ಕಾಂಬಿನೇಷನ್ ತುಂಬಾ 68 ಅಲ್ವಾ ಸರ್? 5 ಕಾಂಬಿನೇಷನ್. ಬುಧ ಎಂಎಲ್ ಈ ವರ್ಷದ ಕೂಡಿದ್ರು ಕೂಡ ಇದೇ ಬರುತ್ತೆ ಸರ್ ನಿಮ್ ಡೇಟ್ ಆಫ್ ಬರ್ತ್. ಓಕೆ ಸರ್, ತುಂಬಾ ಟೈಮ್ ಚೆನ್ನಾಗಿದೆ ಈ ವರ್ಷ, ಮತ್ತೆ ಮುಂದಿನ ವರ್ಷನೂ ಕೂಡ ನೀವು ನೆನೆಸ್ಕೊಂಡು ನಡೀತಿದ್ದೆ. ಏನ್ ಬೇಕಾದ್ರೆ ತಗೋಬಹುದು. ಈಗ ಒಂದು 8 ವರ್ಷ, ಒಂದು 4-5 ವರ್ಷದಿಂದ ಏನಾದ್ರು ತೊಂದರೆ ಆಯ್ತಾ ಸರ್? ಸಿಕ್ಕಾಪಟ್ಟೆ ತೊಂದರೆ ಆಯ್ತು ಸರ್. ಅದೇನೆ, ಈಗ ಒಂದು 2 ವರ್ಷದಿಂದ ಸ್ವಲ್ಪ ಡೆವಲಪ್ ಅಲ್ಲಿದ್ದೇನೆ. ಹೌದೌದೌದು. ಇನ್ನು ಸರ್ ಮುಂದಿನ ವರ್ಷದಿಂದ ನೀವು ಒಂದು ಗಾಡಿ ಬೇಕಾದ್ರೆ ತಗೋಬಹುದು. ಮತ್ತೆ ಇದೆ ಸರ್, ಈಗ ಇನೋವಾ ಇದೆ, ಶಿಫ್ಟ್ ಇದೆ. ಹೌದೌದೌದು. ಸಕ್ಕ ಡೇಟ್ ಆಫ್ ಬರ್ತ್ ಸರ್ ನೀವು ನೀವು ಮುಂದೆ ಇನ್ನೂ ತಗೋಬಹುದು. ನಿಮ್ ಮನೇಲಿ ಒಡವೆ ಕೂಡ ಕೊಡಿಸಬಹುದು. ಇನ್ನು ಆತರ ಯೋಗ ಇದೆ ನಿಮಗೆ. ಓಕೆ ಸರ್, ನಿಮ್ ಮುಂದೆ ಸಕ್ಸಸ್ ಆಗಕ್ಕೆ ಡೇಟ್ ಆಫ್ ಬರ್ತ್ ಫಾಲೋ ಮಾಡಿ ಸರ್. ಸರ್ ಹೇಳಿ ಸರ್. 1, 10, 19ನೇ ತಾರೀಕು ಎಲ್ಲ ಕೆಲಸ ಕರೆ ಮಾಡಿ.
ಆಮೇಲೆ 6, 15, 24 ತರಗತಿ ಕೆಲಸ ಮಾಡಿ ಇವೆರಡೂ ತುಂಬಾ ರಾಜಯೋಗ ನಂಬರ್ ಮತ್ತೆ 5, 14, 23 ಕೂಡ ನಿಮ್ ರಾಜಯೋಗದ ನಂಬರ್ ಈ ಡೇಟ್ ಅಲ್ಲಿ ಎಲ್ಲ ಕೆಲಸ ಮಾಡಿ ನೀವು ಯಾವ್ದೇ ಕಾರಣಗಳು ಕೂಡ 3ನೇ ತಾರೀಕು ಮತ್ತೆ 12ನೇ ತಾರೀಕು 21ನೇ ತಾರೀಕು 30ನೇ ತಾರೀಕು ನೀವು ಅದ ಕಡೆ ತಿರುಗಿ ಮಾಡಬೇಡ ಡೇಟ್ ಇದ್ದ ದಿವಸ ಅವತ್ತು ನೀವು ಭಾನುವಾರ ಅಂತ ತಿಳ್ಕೊಬೇಡಿ ಸರ್ ಅವತ್ತಿನ ಡೇಟ್ ಅಲ್ಲಿ ಅದೇ ರೀತಿಯಲ್ಲಿ 7, 16, 25ನೇ ತಾರೀಕು ಯಾವತ್ತಾದ್ರೂ ನಿಮ್ಗೆ ಗಂಡಾಂತರ ಬಂದು ಇವತ್ತೇ ಇದೇ ದಿನ ಆಗಿರುತ್ತೆ ಆಮೇಲೆ ಮೊಬೈಲ್ ನಂಬರ್ ಹೇಳ್ತೀನಿ ಆಮೇಲೆ 4, 13, 22, 31 ಡೇಟ್ ಇದು ತುಂಬಾ ಕೆಟ್ಟ ಡೇಟ್ ನೀವು 3 ಡೇಟ್ ಅನ್ನು ಫಾಲೋ ಮಾಡಬೇಡಿ ಆ 2 ಡೇಟ್ ಫಾಲೋ ಮಾಡಿ ಆಮೇಲೆ 8 ಕೂಡ ನಿಮ್ಗೆ ಒಳ್ಳೇದು ಮಾಡುತ್ತೆ ಹೆದರಬೇಡಿ 8ನೇ ತಾರೀಕು ನಾನೇ ಕೂಡ 5ನೇ ತಾರೀಕು ಕೊಟ್ಟಿದ್ದೀನಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲವನ್ನು ಕೂಡಿದ್ರೆ ಶುಕ್ರ ಗ್ರಹದಲ್ಲಿ ನೇಮ್ ಇಟ್ಕೊಳ್ಳಿ ಅಂದ್ರೆ ಶುಕ್ರ ಗ್ರಹ ಅಂದ್ರೆ 42 ಬರಂತ ಮೊಬೈಲ್ ನಂಬರ್ ಇಟ್ಕೊಳ್ಳಿ 42 ಮತ್ತೆ ಮೊಬೈಲ್ ನಂಬರ್ 8 ರೂಪಾಯಿ 4 ಬರಬಾರ್ದು 4 ರೂಪಾಯಿ 8 ಬರಬಾರ್ದು ನಾನು ಅವಾಗ ಹೇಳ್ತಾ ಇರ್ತೀನಿ ಇಂಥವೆಲ್ಲ ಇದ್ದವ್ರಿಗೆ ಗೊಂದಲ ಜಾಸ್ತಿ ಇರುತ್ತೆ ಆಮೇಲೆ 9 ರೂಪಾಯಿ 2 ಇರಬಾರ್ದು ನೋಡಿ ಕುಜ ಮತ್ತೆ ಚಂದ್ರಗ್ರಹ ಇರಬಾರ್ದು ಇವೆರಡು ಗೊಂದಲ ಇದೆ ಇಂತ ಈ ಪಕ್ಕ ತಿಂಗಳಲ್ಲಿ ಹುಟ್ಟರವ್ರಿಗೆ ತೊಂದರೆಗಳಾಗಿರ್ತಾರೆ ಆಮೇಲೆ ಕೇತು ಅಂದ್ರೆ 7 ಮತ್ತೆ 8 ಶನಿ ಗ್ರಹ 7 ಮತ್ತೆ 8 ಶನಿ ಮತ್ತೆ ಕೇತು ಗ್ರಹ ಪಕ್ಕ ಇರಬಾರ್ದು ಹಿಂಗೆಲ್ಲ ಇಲ್ದಲೆ 0 ಇಲ್ದಲೆ 42 ಬರೋ ಮೊಬೈಲ್ ನಂಬರ್ ತಳಿ ತುಂಬಾ ವಿಪರೀತ ರಾಜಕೀಯ ಹೋಗುತ್ತೆ ನಿಮ್ದಿನ್ನು ವಿಷ್ಣು ಆರಾಧನೆ ಮಾಡಿ ಓಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದ ಕನಕಕುಮಾರ್ ಅವರೇ ಸರಿ ಮತ್ತೊಂದು ಕಾಲರ್ ರೆಡಿ ಇದ್ದಾರೆ ಬಳ್ಳಾರಿಯಿಂದ ಸಮೀರ್ ದೇಶಪಾಂಡೆ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ ಸಮೀರ್ ದೇಶಪಾಂಡೆ ಅವರೇ ಆರ್ಯವರ್ಧನ್ ಅವರು ಇದ್ದಾರೆ ಮಾತಾಡಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್ ನನ್ನ ಹೆಸರು ಸಮೀರ್ ದೇಶಪಾಂಡೆ ಅಂತ 22-1-1987 ತಮ್ಮ ಬಗ್ಗೆ ಕೇಳಬೇಕಾಗಿದೆಯಾ ಸರ್ ನನ್ನ ಬಗ್ಗೆ ಏನ್ ಕೇಳ್ಬೇಕನ್ಕೊಡ್ತೀರಿ ಕೇಳಿ ಸರ್ ಒಂದ್ ಸ್ವಲ್ಪ ಎಜುಕೇಶನ್ ಡಿಸ್ಟರ್ಬ್ ಆಗ್ತಾ ಇದೆ ಹಾಗೆ ಈಗ ಒಂದು 2-3 ಸಬ್ಜೆಕ್ಟ್ ಬ್ಯಾಕ್ಸ್ ಇದಾವೆ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ನನ್ನ ಜಾಬ್ ಹೆಂಗಿದೆ ಸರ್ ಫ್ಯೂಚರ್ ಏನ್ ಓದ್ತಾ ಇದ್ದೀರಿ ಸರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಸರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ ಓಕೆ ಅಂದ್ರೆ ಅಧ್ಯಯನದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಧ್ಯಯನದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ ತಲೆಗೆ ಏರ್ತಾ ಇಲ್ಲ ವಿಷಯ ಆಮೇಲೆ ಸರ್ ನಿಮ್ ಡೇಟ್ ಆಫ್ ಬರ್ತ್ ಇದೆಯಲ್ಲ ಸರ್ ನಿಮ್ ಇವತ್ತಿನ ಡೇಟ್ ಇದೆಯಲ್ಲ ಗುರುಜಿ ಇವತ್ ಎಷ್ಟು ಡೇಟ್ ಇವತ್ತು 10ನೇ ತಾರೀಕು ಗುರುಜಿ ನಿಮ್ ಲಕ್ಕಿ ನಂಬರ್ ಯಾವ್ದು ಅಂತ ಗೊತ್ತಾ ಇವತ್ತು ಬಹುಶಃ 3 and 6 ಅನ್ಸುತ್ತೆ ಗುರುಜಿ ನನಗೆ ನಿಮ್ದು ಇವತ್ತಿನ ಡೇಟಾ ಇವತ್ತಿನ ಡೇಟ್ 10ನೇ ತಾರೀಕು ಗುರುಜಿ ಇವತ್ತು ಎಲ್ಲ ಕೂಡ ಎಷ್ಟು ಬರುತ್ತೆ ನಂದು 30 ಬರುತ್ತೆ ಸರ್ ಗುರುಜಿ ನಿಮ್ದು 30 ಬರುತ್ತೆ 30 ಅಂದ್ರೆ ವೀಕೆಸ್ಟ್ ನಂಬರ್ ನೋಡಿ ಅದಕ್ಕೆ ಎಜುಕೇಶನ್ ಬಗ್ಗೆ ಕೇಳ್ತಾರೆ ಪಾಪ ಮಾಸ್ಟ್ ಅಷ್ಟು ಪಾಠ ಮಾಡ್ರು ಕೇಳ್ತಿರಲ್ಲ ಕಣೆ ನಮ್ಮನ್ ಮಾತ್ರ ಕೇಳ್ತಿರ ಜ್ಯೋತಿಷ್ಠರನ್ನ ಅವ್ರು ಮಾಡ್ಬೇಕಾದ್ರೆ ಒಂದ್ಸರಿ ಕಿವಿ ಅಗಲಿಸ್ಕೊಂಡ್ ಚೆನ್ನಾಗಿ ಕೇಳ್ಬಿಟ್ರೆ ಆನಂದವಾಗಿ ಹೋಗ ತಲೆವಳಿಕೆ ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಜ್ಯೋತಿಷ್ಠರನ್ನ ಇಟ್ಕೊಳ್ತೀರ ಜ್ಯೋತಿಷ್ಠರು ಎಷ್ಟು ತಪ್ಪು ಮಾಡ್ತಂತ ನಿಮಗೆ ಗೊತ್ತಿಲ್ಲ ಪಾಪ ಮಾಸ್ಟರ್ ದಿವಸ ಬೆಳಿಗ್ಗೆ ಎದ್ದು ಓಡ್ ಬಂದು ಪಾಠ ಮಾಡ್ತಾರೆ ಅವ್ರ ಹತ್ರ ಕೇಳಿ ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಚೆನ್ನಾಗಿತ್ತು ಇಲ್ಲ ಅಂತ ಆಮೇಲೆ ನೀವು 87ರಲ್ಲಿ ಹುಟ್ಟಿರ ಇಸ್ಪಿ ಅಂದ್ರೆ ಶನಿ ಮತ್ತೆ ಕೇತು ಸಂಖ್ಯೆಯಲ್ಲಿ ಹುಟ್ಟಿರ ಇಂತ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ನಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ತೊಂದರೆಗಳು ನೋಡಿದೀನಿ ಒಂದು ಬಹಳ ಹುಷಾರಾಗಿರುವಂತ ಒಂದು ಒಳ್ಳೆ ಡೇಟ್ ಆಫ್ ಬರ್ತ್ ಹುಟ್ಟಿರೋ ಹುಡುಗಿನ ಓಕೆ ಮಾಡ್ಕೊಳ್ಳಿ 6 ಮತ್ತೆ 15, 24ನೇ ತಾರೀಕು ಹುಟ್ಟಿರೋ ಹುಡುಗಿನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ 1, 10, 19 ಅಂದ್ರೆ 9 ಬರುತ್ತೆ ಪಕ್ಕದಲ್ಲಿ ಆ 9 ಫಾಲೋ ಮಾಡುವ ನೋಡಿ ಪ್ರೇಮ್ 22ನೇ ತಾರೀಕು ಕೊಟ್ಟಿರೋದು ಸಿರಂಜು 22ನೇ ತಾರೀಕು ಕೊಟ್ಟಿರೋದು ಅವ್ರ ಮಗಳು ಯಾರು ಇಷ್ಟ ಬಿದ್ದು ಚೆನ್ನೈ ಹೋಗಿರೋ ಅವತ್ತು 9ನೇ ತಾರೀಕು ಪ್ರೇಮ್ 9ನೇ ತಾರೀಕು ಮದುವೆ ಆಗಿದ್ದು ಅದೇ ರಕ್ಷಿತ್ ಅವ್ರ ಮಿಸ್ಸಸ್ 30ನೇ ತಾರೀಕು ಕೊಟ್ಟಿರೋದು ನೋಡಿ ಅವ್ರಿಗೆ ರಾಜಯೋಗ ಬಂತು ಮದುವೆ ಆದ್ಮೇಲೆ ಅವ್ರಿಗೆ ಯೋಗ ಬರಲ್ಲ ಅವ್ರು 9ನೇ ತಾರೀಕು ಮದುವೆ ಆಗಿರೋದು ಈ 22ಕ್ಕೂ 9ಕ್ಕೂ ಆಗ ಬರಲ್ಲ ಯಾಕಂದ್ರೆ 2-2 ಕಾಂಬಿನೇಷನ್ ಆಗಿ 9 ಬರುತ್ತೆ ನೋಡಿ ಇವೆಲ್ಲ ಮದುವೆ 3 ತೆಗೆದ್ರೆ ದೊಡ್ಡ ದೊಡ್ಡ ವಿಐಪಿಗಳು ಹಿಂಗೆ ಅಳ್ಳಾಡ್ತಿರ್ಬೇಕಾದ್ರೆ ನಿಮ್ದು ಕೂಡ ಅದಕ್ಕೆ ಇನ್ನೊಂದು ನಿಮ್ ಸಕ್ಸಸ್ ಆಗಕ್ಕೆ 6, 15, 24 1, 10, 19ನೇ ತಾರೀಕು 19ನೇ ತಾರೀಕು ಫಾಲೋ ಮಾಡಿ 3 ತುಂಬಾ ರಾಜಯೋಗದ ನಂಬರ್ ಇವರಿಗೆ ಓಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದ ಸಮೀರ್ ಅವರೇ 10ನೇ ತಾರೀಕು ಬಗ್ಗೆ ಮಾತಾಡೋಣ ಸರ್ 10ನೇ ತಾರೀಕಿನ ಬಗ್ಗೆ ಮತ್ತೆ ಮಾತು ಮುಂದುವರ್ಸೋಣ ಈಗ ಅದಕ್ಕೂ ಮುಂಚೆ ಆರ್ಯವರ್ಧನ್ ಅವರು ಇದ್ದಾರೆ ಆರ್ಯವರ್ಧನ್ ಅವರು ತಾವು ಹೇಳ್ತಾ ಇದ್ರೆ ವೀಕ್ಷಕರು ಒಬ್ರು ಪ್ರಶ್ನೆ ಮಾಡಿದ್ರು ವಿದ್ಯೆ ನನ್ನ ತಲೆಗೆ ಹತ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು ಈಗ ತಾನೇ ಬಳ್ಳಾರಿಯಿಂದ ಕಾಲ್ ಮಾಡಿದ್ರು ಅವ್ರು ತಾವು ಹೇಳಿದ್ರೆ ಜ್ಯೋತಿಷ್ಯ ಕೇಳ್ಬಿಟ್ಟು ನೆಟ್ಗೆ ಪಾಠ ಕೇಳ್ರಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರಿ ಈಗ ಮತ್ತೆ ಪದೇ ಪದೇ ತಾವು ಹೇಳ್ತಾ ಇರ್ತೀರಿ ಜ್ಯೋತಿಷ್ಯವನ್ನ ಕೇಳಿ ಜ್ಯೋತಿಷ್ಯವನ್ನ ತಿಳ್ಕೊಳ್ಳಿ ತಿಳ್ಕೊಂಡು ಎಲ್ಲದಕ್ಕೂ ಹೆಜ್ಜೆ ಇಡಿ ಅಂತ ಕೂಡ ಹೇಳ್ತಾ ಇದ್ರು ಇಲ್ಲಿ ಸ್ವಲ್ಪ ದ್ವಂದ್ವ ಅನಿಸ್ತಾ ಇದೆ ಅಲ್ವಾ ನೋಡಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದರಲ್ಲಿ ನಾನು A to Z ಬರ್ದೀನಿ ಸರ್ ಒಂದು ಲೆಟರ್ಗೆ ಏನ್ ನಂಬರ್ ಒಂದು ಮೊಬೈಲ್ ನಂಬರ್ ಹೆಂಗಿರ್ಬೇಕು ಕಾರ್ ವಾಲ್ಯೂಮ್ ನಂಬರ್ ಕೂಡ ಬರ್ದಿದ್ದೀನಿ ಎಷ್ಟು ಇಟ್ಕೋಬೇಕು ಒಂದು ವಾಲ್ಯೂಮ್ ನಂಬರ್ ಅದು ಎಷ್ಟು ಒಂಚೂರು ಹೆಚ್ಚಿಗೆ ಅದು ಕೂಡ ಆಸೆಂಟ್ ಆಗುತ್ತೆ ಸುಮ್ಮನೆ ಅಲ್ಲ ಸರ್ ಇದಿಷ್ಟನ್ನ ಫಾಲೋ ಮಾಡಬೇಕು ಇದು ಒಂದು ಸರಿ ಅವ್ರ ಮನೇಲಿದ್ರೆ ಅವ್ರ ಲೈಫ್ ಲಾಂಗ್ ಕಾಪಾಡುತ್ತೆ ನನಗೆ ಇದ್ರ ಮೇಲೆ ಬಹಳ ನಂಬಿಕೆ ಇದೆ ಇದನ್ನ ನಾನು ಕಷ್ಟಪಟ್ಟು 6 ತಿಂಗಳು ಒದ್ದಾಡಿ ಮಾಡಿದ್ದೀನಿ ಆ ಥರ ಒಂದು ಲೈಫ್ ಪಾರ್ಟ್ನರ್ ಯಾರಿರ್ಬೇಕು ಮದುವೆ ಯಾವತ್ತಿರ್ಬೇಕು ಅಂತ ಅದು A to Z ಬರಿತೀನಿ ಅವನಿನ್ ಲೈಫಲ್ಲಿ ಎಲ್ಲೂ ಜ್ಯೋತಿಷ್ಯ ಕೇಳಬಾರ್ದು ಇನ್ನು ನಮ್ಮ ಮಾತನ್ನು ಬಂದು ಕೇಳಬಾರ್ದು ಫ್ರೆಂಡ್ಲೇ ಬರಬೇಕು ಸರ್ ಹಿಂಗೆ ಮಾಡ್ತಾ ಇದ್ದಂತ ಇದು ಫಸ್ಟ್ ಅದೊಂದಿರಲಿ 10ನೇ ತಾರೀಕು ಕೊಡ್ತಾರೆ
ಈ ಹತ್ತನೇ ತಾರೀಕು ಹುಟ್ಟಿದವ್ರಿಗೆಲ್ಲ ಕುಳ್ಳುಗಿರ್ತಾರೆ ಜಾಸ್ತಿ. ಹತ್ತನೇ ತಾರೀಕು ಅವ್ರು ಜಾಸ್ತಿ ಕುಳ್ಳುಗಿದ್ರೆ ಅವ್ರು ಹತ್ತನೇ ತಾರೀಕು ಆಗಿರ್ತಾರೆ. ಆಮೇಲೆ ಅವರಿಗೆ ಸ್ವಲ್ಪ ಕಣ್ಣು ಬರುತ್ತೆ ಹತ್ತನೇ ತಾರೀಕು ಹುಟ್ಟಿದವ್ರಿಗೆ ಕಣ್ಣು. ಆಮೇಲೆ ನಾವು ಕೂತಿದ್ದಲ್ಲ ಆ ಜಾಗ ಅಗ್ಲವಾಗಿರುತ್ತೆ ಹತ್ತನೇ ತಾರೀಕು ನೋಡಿರಿ ಪತ್ತೆ ಮಾಡಿ. ಹೆಣ್ಮಕ್ಳಿಗೆ ಅಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತಾರೆ. ಅವ್ರು ಏನಾದ್ರು ಎಕ್ಸಸೈಸ್ ಮಾಡಿ ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ, ಒಳ್ಳೊಳ್ಳೆ ಮದುವೆ ಬಿಟ್ಟು ಏನಾದ್ರು ಬಾರಿಸಿದ್ರೆ ಮುಗಿತಾವ್ರ ಕತೆ. ಅದರಿಂದ ಈ ಹತ್ತನೇ ತಾರೀಕು ಹುಟ್ಟಿದ್ರೆ ಆಮೇಲೆ ಹತ್ತನೇ ತಾರೀಕು ಹುಟ್ಟಿದವ್ರಿಗೆ ತಂದೆ ತಾಯಿನ ಬಹಳ ಪ್ರೀತಿ ಮಾಡ್ತಾರೆ ಹತ್ತನೇ ತಾರೀಕು ಹುಟ್ಟರವರು. ಆಮೇಲೆ ಮನೇನ ಬಹಳ ಇಷ್ಟ ಬೀಳ್ತಾರೆ, ಯಾಕಂದ್ರೆ ಇದು ರವಿಗ್ರಹ ಅಲ್ವಾ, ಅದರಿಂದ ಬಹಳ ಇಷ್ಟ ಬೀಳ್ತಾರೆ. ಆಮೇಲೆ ಹತ್ತನೇ ತಾರೀಕು ಹುಟ್ಟಿದವ್ರಿಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗೋದು ಜಾಸ್ತಿ ಹತ್ತನೇ ತಾರೀಕು ಹುಟ್ಟಿದವ್ರಿಗೆ. ಆಮೇಲೆ ಪಕ್ಕದಲ್ಲಿ ಸೊನ್ನೆ ಬರುತ್ತೆ ನೋಡಿ, ಸೊನ್ನೆ ಬರೋದಿಂದಲೇ ಗುಂಡು ಗುತ್ಕೇತಾರೆ. ಈಗ ಸೊನ್ನೆ ಯಾರ್ಯಾರಿಗೆ ಬರುತ್ತೋ ಇವ್ರು ಸ್ವಲ್ಪ ಗುತ್ಕೇತಾರೆ. ಆಮೇಲೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಈ ಸೊನ್ನೆ ಬರೋದಿಂದ ಇದೊಂದು. ಆಮೇಲೆ ಇವ್ರಿಗೆ ಇನ್ನೂ ಸಕ್ಸಸ್ ಆಗಬೇಕು ಇದರಲ್ಲಿ ಅಂದ್ರೆ, ಆಮೇಲೆ ಇವರಿಗೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗೋದು, ಎದೆ ನೋವು ಬರೋದು, ಇದಕ್ಕೆ ಇವ್ರು ಯಾವಾಗ್ಲೂ ನೀರು ಜಾಸ್ತಿ ಕುಡಿಬೇಕು. ಆಮೇಲೆ ಹತ್ತನೇ ತಾರೀಕು ಯಾವಾಗ್ಲೂ ನೀರು ಕೇಳ್ತಾರೆ ಬಂದಿದ ತಕ್ಷಣ, ನೀರು ಕೊಡಿ ನೀರು ಕೊಡಿ ಅಂತ. ಯಾಕಂದ್ರೆ ಅದು ಇದು ರವಿಗ್ರಹ ಮತ್ತೆ ಅಗ್ನಿತತ್ವ ಈಟ್ ಆಗ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಕಾಲ್ ರೆಡಿ ಇದೆ ತಗೊಂಡ್ರೆ. ಬಳ್ಳಾರಿಯಿಂದ ರಮೇಶ್ ಅನ್ನೋಂತವ್ರು ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ ಮಾತಾಡಿ, ಆರ್ಯವರ್ಧನ್ ಅವರಿದ್ದಾರೆ, ತಮ್ಮ ಪ್ರಶ್ನೆ ಕೇಳಬಹುದು. ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಮ್ಯೂಟ್ ಮಾಡಿ. ಸರ್ ನಿಮ್ ಡೇಟ್ ಹೇಳಿ. ಹಲೋ ಗುರುಜಿ, ಹೇಳಿ ನಿಮ್ ಡೇಟ್. 18/8/1989. ಎಷ್ಟು ಬರುತ್ತೆ ನಿಮ್ದು ಭಾಗ್ಯ ಸಂಖ್ಯೆ ಕೂಡಿಸಿದ್ರೆ? 44 ಬರುತ್ತೆ ಗುರುಜಿ. 44. ನಿಮ್ ಪಿರಮಿಡ್ ನಂಬರ್ 3 ಬರುತ್ತೆ ಸರ್. ನಿಮ್ಮ ಪಿರಮಿಡ್ ನಂಬರ್ 8 ಬರುತ್ತೆ. ಏನ್ ಕೇಳ್ಬೇಕಂತ ಇದ್ರ ಸರ್? ಹೆಲ್ತ್ ಹೌದಾ ಸರ್? ಹೆಲ್ತ್ ಅಂಡ್ ವೆಲ್ತ್ ಹಂಗೇಳಿ. ಹೋದ ವರ್ಷ ಹೆಲ್ತ್ ಪ್ರಾಬ್ಲಮ್ ಇತ್ತ ಸರ್? ಟೂ ಇಯರ್ಸ್ ಇಂದ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಈಗ ಯಾಕಾಯ್ತು ಅಂದ್ರೆ, ನಿಮ್ದು ಈ ವರ್ಷ ಎಲ್ಲಾ ಡೇಟ್ ಆಫ್ ಬರ್ತ್ ಕೂಡಿದ್ರೆ 5 ಬರುತ್ತೆ. ಈ ವರ್ಷ 18/8/2013 ನಾ ಕೂಡಿದ್ರೆ 23 ಬರುತ್ತೆ. ನಿಮ್ಗೆ ಹೋದ ವರ್ಷ ಅದೇ ನಂಬರ್ ಒಂದ್ ನಂಬರ್ ಕಮ್ಮಿ ಆಗುತ್ತೆ, 2012 ಆಗುತ್ತಲ್ಲ, 4 ಬರುತ್ತೆ. ನಿಮ್ ಡೇಟ್ ಆಫ್ ಬರ್ತ್ ಕೂಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ನಾನು ಹೇಳ್ತೀನಿ ನೋಡಿ, ಅವಾಗಲೂ 4-8 ಆಗಲ್ಲ, 4-8 ಅಂದ್ರೆ ರಾಹು ಸೆನಿಗೂ ಆಗಲ್ಲ, ರಾಹು ಸೆನಿಗೂ ಆಗಲ್ಲ ಅಂತ ನೋಡಿ. ಅದೇ ಪಾಯಿಂಟ್ ಅಲ್ಲಿ ನಿಮ್ಗೆ 4 ಬಂದಲ್ಲೇ ತೊಂದರೆ ಆಗಿತ್ತೆ ಅಂದ್ರೆ, 4 ಹೋದ ವರ್ಷ 4 ಬಂತು, ಈ ವರ್ಷ 5 ಬಂತು, ಮುಂದಿನ ವರ್ಷಕ್ಕೆ 6 ಬರುತ್ತೆ. ಯಾಕಂದ್ರೆ 2014 ಬರುತ್ತಲ್ಲ, ಒಂದ್ ನಂಬರ್ ರೇಜ್ ಆಗುತ್ತೆ, ಅವಾಗ 24 ಬರುತ್ತೆ. ಆಮೇಲೆ ನಿಮ್ಮಲ್ಲಿ 3 8 ಇದಾವೆ, ಒಂದ್ 8 ಇದ್ರೇನೆ ಅಳ್ಳಾಡೋಯ್ತಾರೆ, 3 8 ಇದಾವೆ. ಆಮೇಲೆ 8 ಪಕ್ಕ 1 ಇದೆ ರವಿಗ್ರಹ. ಆಮೇಲೆ ಯಾರ್ಯಾರು 18/8 ಕೊಟ್ಟಿರ್ತಾರೋ ಅವ್ರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಯಾಕಂದ್ರೆ ರವಿ ಪಕ್ಕದಲ್ಲಿ ಶನಿ ಇದ್ದೇ ಇರ್ತಾನೆ. ಡಾಕ್ಟರ್ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ ಸರ್, ಅವ್ರು ಪ್ರತಿನಿತ್ಯ ಊಟ ಚೆಕ್ ಮಾಡ್ಲಿ, ಅವ್ರಿಗೊಂದು ಮಾತ್ರೆ ಕೊಟ್ಟೇ ಕೊಡ್ತಾರೆ. ನಾನು ಇದನ್ನ ಕರೆಕ್ಟ್ ಆಗಿ ಅವ್ರ ಜಾತಕ ನೋಡಿ ಮಾತಾಡ್ತಿದ್ದೀನಿ, ಸುಮ್ನೆ ಏನ್ ಹೇಳ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಯಾರಂತ ಅರ್ಥ ಆಗುತ್ತೆ ನಿಮ್ಗೆ, ಈ ಡೇಟ್ ಎಲ್ಲ ಹುಟ್ಟಿದ್ರೆ ಅವರು ಕೂಡ ಮತ್ತೆ ನೋಡಿ ಇದು ಮಾಡುತ್ತೆ. ಆಮೇಲೆ 9/9 ಪಕ್ಕ 8/8 ಕುಜಗ್ರಹ ಪಕ್ಕ ಶನಿಗ್ರಹ, ಶನಿಗ್ರಹ ಪಕ್ಕ ಕುಜಗ್ರಹ ಇದೆ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ. ಒಂದಕ್ಕೊಂದು ಕಾಂಪಿಟೇಷನ್ ಇದೆ. ನಿಮ್ಮ ನೇಮ್ ನಂಬರ್ ಏನ್ ಸರ್? ನಿಮ್ ಹೆಸರು ಹೇಳಿ. ರಮೇಶ್. ರಮೇಶ್ ನೋಡಿ, ರಮೇಶ್ ಅಂದ್ರೆ 2 ಸ್ಟಾರ್ಟ್ ಆಗುತ್ತೆ, 6 ಸ್ಟಾರ್ಟ್ ಆಗುತ್ತೆ ನೋಡಿ. ನಾನು ಯಾವಾಗ ಹೇಳ್ತೀನಿ 2-9 ಆಗಲ್ಲ, 6-2 ಅಂತ ಸಂಖ್ಯೆ ನಮ್ಮಲ್ಲಿ. ರಮೇಶ್ ಅನ್ನ ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ಬೇರೆ ಎಸ್ ಇಂದ ಒಂದು ನೇಮ್ ನಮ್ಮ ಸಂಸ್ಥೆ ಫೋನ್ ಮಾಡಿಲ್ಲ, ಖುದ್ದಾಗಿ ಬರ್ರಿ, ನಾನು ಇಟ್ಕೊಡ್ತೀನಿ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ರಮೇಶ್ ಅವರೇ. ಸರ್, ಕೊನೆಯದಾಗಿ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ, ಇವತ್ತು ಜನಿಸಿದಂತವ್ರಿಗೆ ಯಾವ ರೀತಿ ತೊಂದರೆ ಇದೆ ಅಂತ ಹೇಳಿದ್ರೆ, ವೈವಾಹಿಕ ಜೀವನದಲ್ಲಿ ಏನ್ ಮಾಡ್ಬೇಕು ಅವರು ಸರಿ ಹೋಗ್ಬೇಕಾದ್ರೆ? ನೋಡಿ, ಇವ್ರು ಈ ಡೇಟ್ ಅಲ್ಲಿ ಹುಟ್ಟಿರೋರು, 23 ದಿವಸ ಹುಟ್ಟಿರೋರು, ತುಂಬಾ ಸಕ್ಸಸ್ ಆಗ್ಬೇಕು ಅಂದ್ರೆ 3/12/21 ಹುಟ್ಟರನ್ನ ಲೈಫ್ ಪಾರ್ಟ್ನರ್ ತಗೋಬೇಕು. ಎಲ್ಲ ಜನ 3/12/21 ಜನಿಸಿದವ್ರನ್ನ ಲೈಫ್ ಪಾರ್ಟ್ನರ್ ತಗೋಬೇಕು, ಅಂತ ದಿವಸನೇ ಕೆಲಸ ಕರೆ ಮಾಡಬೇಕು. ಆಮೇಲೆ ಇವರು 5/14/23 ಲೈಫ್ ಪಾರ್ಟ್ನರ್ ತಗೋಬೇಕು, ತುಂಬಾ ಸಕ್ಸಸ್. ಆಮೇಲೆ 9/18/27 9 ಸ್ವಲ್ಪ ಕೋಪ ಇಷ್ಟು, ಯಾಕಂದ್ರೆ ರವಿನು ಕೋಪ, ಕುಜನು ಕೋಪ, ಇಬ್ರು ರಾಜರು ಒಂದ್ಮೇಲೆ ಇರಲ್ಲ. ಇಂಥವ್ರನ್ನ ಏನಾದ್ರು ಮದ್ವೆ ಆದ್ರೆ ತುಂಬಾ ಹುಷಾರಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಇವ್ರು ಲವ್ ಮ್ಯಾರೇಜ್ ಆಗೋದು. ಆಮೇಲೆ ಇವ್ರ ಎಲ್ಲಾ ಕೆಲಸನೂ ಸಕ್ಸಸ್ ಆಗಕ್ಕೆ ಅಶ್ವಿನಿ ಮಕ್ಕ ಮೂಲ ನಕ್ಷತ್ರದಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡಬೇಕು. ಅವತ್ತು 3/5/1 ಆಗಿರ್ಬೇಕು. ಅದ್ ಬಿಟ್ರೆ ಮೃಗಶಿರ ಚಿತ್ತ ಧನುಷ ನಕ್ಷತ್ರದಲ್ಲಿ ಕೆಲಸ ಕಾರ್ಯ ಮಾಡಬೇಕು. ಇದು ತುಂಬಾ ರಾಜೋಗ. ಆಮೇಲೆ ಅಶ್ವಿನಿ ಮಕ್ಕ ಮೂಲ ನಕ್ಷತ್ರದಲ್ಲಿ ಹುಟ್ಟರನ್ನ ಲೈಫ್ ಪಾರ್ಟ್ನರ್ ಆಗಿರ್ಬೇಕು. ಪುಷ್ಯ ಅನುರಾಧ ಉತ್ತರಪದ ನಕ್ಷತ್ರದಲ್ಲಿ ಹುಟ್ಟರನ್ನ ಲೈಫ್ ಪಾರ್ಟ್ನರ್ ಆಗ್ತಾ ಬಂದ್ರೆ ಇವ್ರ ಮುಂದೆ ತುಂಬಾ ಸಕ್ಸಸ್ ಆಗಿರ್ತಾರೆ. 27 ಕೂಡ ಇವ್ರು ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ಕೂಡ ಗೊಂದಲ ಇರುತ್ತೆ. ಈ 6 ನಕ್ಷತ್ರದಲ್ಲಿ ಹುಟ್ಟರಂತ ಹೆಣ್ಮಕ್ಳನ್ನ ಹುಡುಗಾಗ್ಲಿ ಹುಡುಗಿ ಆಗ್ಲಿ ಇಂಥವ್ರನ್ನ ತಂದು ಮದುವೆ ಮಾಡ್ಕೊಂಡು ಇವ್ರ ಜೀವನನ ಆಮೇಲೆ ಹೆಚ್ಚಾಗಿ ಶಿವನ ಆರಾಧನೆ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ತಂದೆಗೆ ನಮಸ್ಕಾರ ಮಾಡೋದು, ದೊಡ್ಡಪ್ಪತಿರಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ಎಷ್ಟೋ ಪಾಪಗಳು ನಿವಾರಣೆ ಆಗುತ್ತೆ. ಇವತ್ತು ಹುಟ್ಟಿದವ್ರಿಗಲ್ಲ, ಹುಟ್ಟಿರೋರ್ಗೂ ಕೂಡ ಇದನ್ನ ಮಾಡಿದ್ರೆ ಕೂಡ ರಾಜಯೋಗ ಬರುತ್ತೆ. ಓಕೆ ಸರ್, ಸಾಕಷ್ಟು
ಮಾಹಿತಿಯನ್ನ ತಿಳಿಸಿಕೊಟ್ರೆ ನಮ್ಮ ವೀಕ್ಷಕರಿಗೆ. ಸ್ಟುಡಿಯೋ ಬಂದು ಮಾಹಿತಿ ತಿಳಿಸಕ್ಕಾಗಿ ಧನ್ಯವಾದ ವೀಕ್ಷಕರ. ಇದು ಇವತ್ತಿನ ಭವಿಷ್ಯ.